ಭಾರತಾಂಬೆಯು ತನ್ನ ಮಕ್ಕಳಿಗೆ ಯಾವತ್ತೂ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಯಾವತ್ತೂ ಮಾಡಿಲ್ಲ. ಅದೇ ನಿಟ್ಟಿನಲ್ಲಿ ಧ್ರುವ ಅವರು ಇವಾಗ ಅಷ್ಟೇ ಮಾತಾಡಿದ್ರು, ಯಾವುದರಲ್ಲೂ ರಾಜಕೀಯ ಬೇಡ, ಹಾಗೆ ರಾಜಕೀಯ ಪಕ್ಷಗಳು ಭಾರತಾಂಬೆಯ ಮಕ್ಕಳಾದ ನಮ್ಮಿಬ್ಬರಿಗೂ ಸಹ ತಮಿಳು ಮತ್ತು ಕನ್ನಡದ ಮಕ್ಕಳಿಗೆ ಒಳಿತನ್ನು ಭಾರತಾಂಬೆ ಮಾಡಿಕೊಡ್ತಾಳೆ. ಹಾಗೆ ನಮ್ಮ ಧ್ರುವ ಸರ್ಜಾರ್ ಅವರು ಈಗಷ್ಟೇ ಮಾತನಾಡಿ ಮುಗಿಸಿದ್ರು. ಅವ್ರು ಹೇಳ್ತಾ ಇರುವಾಗ ರಾಜಕೀಯ ಹಾಗೂ ರಾಜಕೀಯ ನಿಲುವಿನ ಮುಖಾಂತರ ಇದನ್ನು ಅಳಿಯಬಾರದು, ತೂಗಬಾರದು ಅಂತ ಅವರು ಸಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.